हाय फ्रेंड्स, नानु मल्लिकार्जुन स्पर्धा कर्नाटक अकाडमी शिवमोग्गदिंद स्नेहितरे इंदु नडेद डीआर पोलीस परीक्षेय प्रश्ने पत्रिकेय की आंसर अन्नु नम्म स्पर्धा कर्नाटक टीमु बहळ क्विक आगि 100% अक्युरेसी अन्नु कूड प्रयत्न माडिदे। सो अदरल्ली नानु मेंटल एबिलिटी प्रश्नेगळु याव रीति केळिद्रु आंसर माडो विधानवन्न निमगे हेळिकोड्ता बर्तीनि। नेक्स्ट अपकमिंग वीडियोस दल्ली हिस्ट्री जियोग्रफी साइंस इकोनॉमिक्स इन्नु मुंताद विषयगळ अनालिसिस कूड इरुत्ते। सो हागाद्रे बन्नि क्विक आगि मेंटल एबिलिटी प्रश्नेगळु याव रीति केळिद्रु आंसर माडो विधानवन्न वन बै वन नोड्ता बरोण। सो फस्ट क्वेश्चन ई रीति इदे, वेरी सिंपल क्वेश्चन नोड्री। 1 किलोमीटर डैश मैलिगे समान अंत डायरेक्ट क्वेश्चन नोड़ी। 1 किलोमीट्रे एस्ट मैल अंत केळिदने, 1 किलोमीट्रे 0.621 मैल अंत हेळ्ती। 1 किलोमीटर एष्टागुत्ते? 0.621 मैल आगुत्ते। बट आप्शनली जस्ट पॉइंट इन द राइट साइडिगे 2 नंबर्स बरतर अष्टे कोट्टिद्दारे, 2 डेसिमल प्लेसस् अष्टे कोट्टिरोद्रिंद। सो आप्शन डी एनिदियल्ल 0.62, इदक्के आंसर 0.62 आगुत्ते। 1 किलोमीटर्गे 0.621 मैल आगोद्रिंद आप्शन डी 0.62 आंसर करेक्ट आगुत्ते इदक्के। ओके गोट्टद, नेक्स्ट क्वेश्चन एरडने प्रश्ने बरोण ನೋಡ್ರಿ। ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ ಕೊಟ್ಟಿದ್ದಾನೆ, ಮತ್ತು ಬಿ ಒಬ್ಬನೇ ಆ ಕೆಲಸವನ್ನು 20 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಕೊಟ್ಟಿದ್ದಾನೆ। ಈಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅಂತ ಇದೆ ನೋಡ್ರಿ। ಈ 15 ದಿನ ಅನ್ನೋದೇನು ಅಂದ್ರೆ ಎ ಮತ್ತು ಬಿ ಇಬ್ರು ಒಟ್ಟಿಗೆ ಸೇರಿ, ಎ ಮತ್ತು ಬಿ ಇಬ್ರು ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡ್ಲಿಕ್ಕೆ 15 ದಿನ ಬೇಕು ಅಂತ, ಅದೇ ಕೆಲಸವನ್ನ ಬಿ ಒಬ್ಬನೇ ಮಾಡಿದ್ರೆ 20 ದಿನ ಅಂತ ಕೊಟ್ಟಿದ್ದಾನಲ್ಲ। ಬಿ ಒಬ್ಬನೇ ಆ ಕೆಲಸ ಮಾಡ್ತಾ ಹೋದ್ರೆ 20 ಡೇಸ್ ಅಂತ ಇದೆಯಲ್ಲ, ಬಿ ಈಕ್ವಲ್ ಟು 20 ಬರೀತಾ ಇದ್ದೀನಿ। ಈ ತರ ಪ್ರಾಬ್ಲಮ್ಸ್ನ ಸಾಕಷ್ಟು ಹೇಳ್ಕೊಟ್ಟಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ಟೈಮ್ ಆ್ಯಂಡ್ ವರ್ಕ್ ಯೂಟ್ಯೂಬ್ ಚಾನಲ್ ಟೈಮ್ ಆ್ಯಂಡ್ ವರ್ಕ್ ಟಾಪಿಕ್ನ ನೋಡ್ತಾ ಬನ್ನಿ, ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ನೋಡ್ರಿ। ಇಬ್ಬರು ಸೇರಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡ್ತಾನೆ, ಬಿ ಒಬ್ಬನೇ 20 ದಿನದಲ್ಲಿ ಮಾಡಿದರೆ ಎ ಒಬ್ಬನೇ ಆ ಕೆಲಸ ಮಾಡಲಿಕ್ಕೆ ಎಷ್ಟು ದಿನ ಬೇಕು ಅಂತ ಕಂಡುಹಿಡಿಬೇಕಂದ್ರೆ ಶಾರ್ಟ್ಕಟ್ ಮೆಥಡ್ ಅಷ್ಟೇ ತೋರಿಸ್ಕೊಡ್ತೀನಿ ನಿಮಗೆ। ಇವೆರಡೂ ನಂಬರ್ಸ್ನ ನ್ಯೂಮರೇಟರಲ್ಲಿ ಇಂಟು ಹಾಕಿ ಬರಿಬೇಕು, 15 × 20 ಅಂತ ಬರಿಬೇಕು। ಡಿವೈಡ್ ಬೈ ಡಿನಾಮಿನೇಟರ್ ಏನು ಮಾಡಬೇಕು ಅಂದ್ರೆ ಡಿಫ್ರೆನ್ಸ್ ಮಾಡಿ ಬರಿಬೇಕು। ಯಾರಾದರೂ ಒಬ್ಬರದು ಕೆಲಸ ಮಾಡೋ ದಿನಗಳ ಸಂಖ್ಯೆ ಕಂಡುಹಿಡಿಬೇಕಂದ್ರೆ ಈ 20 ನಲ್ಲಿ ಈ 15 ಮೈನಸ್ ಮಾಡಬೇಕು। ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಮೈನಸ್ ಮಾಡ್ರಿ, 20 ರಲ್ಲಿ 15 ಕಳೆದ್ರೆ 5 ಬರುತ್ತೆ। ಇವಾಗ ಕ್ಯಾನ್ಸಲ್ ಮಾಡಿ, ಕೆಳಗಿರೋ ನಂಬರಿಂದ ಮೇಲಿರೋ ನಂಬರ್ಸ್ ಕ್ಯಾನ್ಸಲ್ ಆಗ್ತಾವ ಅಂದ್ರೆ 5 1 5 ಇದು 5 3 15 ಕ್ಯಾನ್ಸಲ್ ಆಗುತ್ತೆ। ಇನ್ನುಳಿದಿಲ್ಲಿ 20, ಇಲ್ಲಿರೋ 3 ಮಲ್ಟಿಪ್ಲೈ ಮಾಡ್ರಿ, 20 × 3 60 ಬರುತ್ತೆ। ಸೊ ಈ ಕ್ವಶನ್ಗೆ ಆನ್ಸರ್ 60 ಡೇಸ್ ಆಗುತ್ತೆ। 60 ಡೇಸ್ ಫಸ್ಟ್ ಆಪ್ಷನಲ್ಲಿ ಇದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ। ಓಕೆ ಕ್ಲಿಯರ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ। ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್ ಅಂತ ಇದೆ, ಇಲ್ಲೊಂದು ನಂಬರ್ ಸೀರೀಸ್ ಇದೆ, ಈ ಸರಣಿ ಪೂರ್ಣಾವಗಳಿಸಿಕೆ ಅಂತ। ಈ ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಅಂತ ನೀವು ಲೆಕ್ಕ ಮಾಡೋ ಅವಶ್ಯಕತೆನೇ ಇಲ್ಲ, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು। ಏನಂದ್ರೆ ಇದು ವರ್ಗ ಸಂಖ್ಯೆಗಳ ಸರಣಿ, ಇದು ವರ್ಗ ಸಂಖ್ಯೆಗಳ ಸರಣಿ, ಸ್ಕ್ವೇರ್ಸ್ ಅಂತ ಕೊಟ್ಟಿದ್ದಾನೆ, ಕಾನ್ಸಿಕ್ಯೂಟಿವ್ ಸ್ಕ್ವೇರ್ಸ್ ಅಂತ ಕಲಿತೀವಿ, ಕ್ರಮಾನುಗತ ವರ್ಗ ಸಂಖ್ಯೆಗಳು ಅಂದರೆ ಇದು 1 ಅನ್ನೋದು 1 ಸ್ಕ್ವೇರ್ ವ್ಯಾಲ್ಯೂ, ಇದು 2 ಅನ್ನೋದು 4 ಅನ್ನೋದು 2 ಸ್ಕ್ವೇರ್ ವ್ಯಾಲ್ಯೂ, ಇದು 3 ಸ್ಕ್ವೇರ್ ವ್ಯಾಲ್ಯೂ, ಇದು 4 ಸ್ಕ್ವೇರ್ ಅಂದರೆ 16, ಇದು 5 ಸ್ಕ್ವೇರ್ ಅಂದರೆ 25, ಇದು 6 ಸ್ಕ್ವೇರ್ ವ್ಯಾಲ್ಯೂ, ಇದು 7 ಸ್ಕ್ವೇರ್ ವ್ಯಾಲ್ಯೂ ನೋಡ್ರಿ। 1 2 3 4 5 6 7 ಇದೆ ಅಂದರೆ ನೆಕ್ಸ್ಟ್ ಆನ್ಸರ್ ಅಂದರೆ 8 ಸ್ಕ್ವೇರ್ ವ್ಯಾಲ್ಯೂ ಬರಿಬೇಕು। 8 ಸ್ಕ್ವೇರ್ ವ್ಯಾಲ್ಯೂ ಅಂದರೆ 64 ಆಗುತ್ತೆ, 64 ಬರುತ್ತೆ, 64 ಆಪ್ಷನ್ ಸಿನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ। ಅದರ್ವೈಸ್ ಅನ್ನ ಅಡಿಷನ್ ರೂಲ್ ಚೆಕ್ ಮಾಡಿಕೊಂಡು ಕೂಡ ಆನ್ಸರ್ ಮಾಡ್ಬೋದು, ಟ್ರೈ ಮಾಡಿ ನೋಡಿ, 64 ಆನ್ಸರ್ ಬರುತ್ತೆ। ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು ಅಂತ ಕೊಟ್ಟಿದ್ದಾನೆ। 3 ಜನ ಹುಡುಗರಿದ್ದಾರೆ, ಅವರ ಸರಾಸರಿ ವಯಸ್ಸು ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ವಯಸ್ಸುಗಳ ಮೊತ್ತ ಕಂಡುಹಿಡಿಬೇಕು, ಸಮ್ ಆಫ್ ಏಜ್ ಕ್ಯಾಲ್ಕುಲೇಟ್ ಮಾಡಬೇಕು। ವಯಸ್ಸುಗಳ ಮೊತ್ತ ಅಂದರೆ ಸರಾಸರಿ 15 ವರ್ಷ ಕೊಟ್ಟಿದ್ದಾನಲ್ಲ, 15 ಬರ್ಕೊಂಡು 3 ಜನ ಹುಡುಗರಿದ್ದಾರಲ್ಲ, 8 × 3 ಮಾಡಿರಿ, 15 × 3 = 45 ವರ್ಷ ಆಗುತ್ತೆ। ಇದು 3 ಜನರ ಟೋಟಲ್ ಏಜ್, ಇದು ಸರಾಸರಿ 15 ವರ್ಷ ಕೊಟ್ಟಿದ್ದೇನೆ ಅಂದರೆ ಸಮ್ ಆಫ್ ಏಜ್ 3 ಜನರ ವಯಸ್ಸುಗಳನ್ನು ಕೂಡಿದರೆ 45 ವರ್ಷ ಬರುತ್ತೆ ಅಂತ।
ಬಟ್ ಮುಂದೆ ನೋಡ್ರಿ ಅವರ ವಯಸ್ಸಿನ ಅನುಪಾತ ಕೊಟ್ಟಿದ್ದಾನೆ ಎಷ್ಟಿದೆ 3:5:7 ಕೊಟ್ಟಿದ್ದಾನೆ ಆ ಮೂರು ಜನರ ಏಜ್ ರೇಷ್ಯೂ ಕೊಟ್ಟಿದ್ದಾನೆ 3:5:7 ಅಂತ ಏನು ಕಂಡುಹಿಡಿಬೇಕು ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸನ್ನು ಕಂಡುಹಿಡಿಬೇಕು ನೋಡ್ರಿ ಎಲ್ಲರಿಗಿಂತ ಯಂಗೆಸ್ಟ್ ಬಾಯ್ ಏಜ್ ಕಂಡುಹಿಡಿಬೇಕು ಯಂಗೆಸ್ಟ್ ಬಾಯ್ ಯಾರು ಇದರಲ್ಲಿ ಅಂತ ಐಡೆಂಟಿಫೈ ಮಾಡ್ಕೋಬೇಕು ಅಂದರೆ ರೇಷ್ಯೂ ಯಾರ್ದು ಕಡಿಮೆ ಇರುತ್ತೋ ಅವನ ಯಂಗೆಸ್ಟ್ ಬಾಯ್ ಅಂತ ಹೇಳ್ಬೇಕು ಸೊ ಇಲ್ಲಿ ರೇಷ್ಯೂ 3ನೇ ಇಲ್ಲಿ 5:7 ಗಿಂತ ಕಡಿಮೆ ಇರೋದ್ರಿಂದ ಇವನೇ ಯಂಗೆಸ್ಟ್ ಬಾಯ್ ಆಗಿರ್ತಾನೆ ಸೊ ಹಾಗಾಗಿ ನೋಡ್ರಿ ಫಸ್ಟು ಸಮ್ ಆಫ್ ರೇಷ್ಯೂ ಮಾಡ್ರಿ 7:5:3 ಇದೆಯಲ್ಲ 7+5=12 12+3 ಕೂಡಿದರೆ 15 ಆಗುತ್ತೆ ಟೋಟಲ್ ರೇಷ್ಯೂ 15ಕ್ಕೆ ಟೋಟಲ್ ಏಜ್ ಎಷ್ಟು ವರ್ಷ ಇದೆ ಇಲ್ಲಿ 45 ವರ್ಷ ಇದೆ 45 ಬರೀತೀನಿ ಟೋಟಲ್ ಏಜ್ ರೇಷ್ಯೂ 15ಗೆ ಟೋಟಲ್ ಏಜ್ 45 ಇದೆಯಲ್ಲ 45 ಬರ್ಕೊಂಡು ಇಂಟು ಕಿರಿಯ ಹುಡುಗನ ವಯಸ್ಸು ಬೇಕಂದರೆ ಕಿರಿಯ ಹುಡುಗನ ಅನುಪಾತ 3 ಇದೆಯಲ್ಲ 3 ಬರ್ಕೋಬೇಕು ಇವಾಗ ಕ್ಯಾನ್ಸಲ್ ಮಾಡಿರಿ 15 ಮೂರಲ್ಲೇ 45 ಕ್ಯಾನ್ಸಲು ಇಲ್ಲಿರೋ 3 ಇಲ್ಲಿರೋ 3 ಮಲ್ಟಿಪ್ಲೈ ಮಾಡಿರಿ 3 × 3 9 ಆಗುತ್ತೆ ಮತ್ತು 3 × 3 6 ಬರೀಂಗಿಲ್ಲ 3 × 3 9 ಇಯರ್ಸ್ ಆಗುತ್ತೆ 9 ಇಯರ್ಸ್ ಆಪ್ಷನ್ ಡಿನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಕ್ಲಿಯರ್ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಶ್ನೆ ಎರಡು ಸಂಖ್ಯೆಗಳ ಮೊತ್ತ 25 ಮತ್ತು ಅವುಗಳ ವ್ಯತ್ಯಾಸ 13 ಎರಡು ಸಂಖ್ಯೆಗಳನ್ನು ಕೂಡಿದ್ರೆ 25 ಬರುತ್ತೆ ಅವುಗಳನ್ನು ಕಳೆದ್ರೆ ವ್ಯತ್ಯಾಸ 13 ಬರುತ್ತೆ ಅವುಗಳ ಗುಣಲಬ್ಧವೇನು ಅಂತ ಇದು ರಿಪೀಟೆಡ್ ಕ್ವಶನ್ ಪಿ ಎಸ್ ಐ ಎಕ್ಸಾಮಲ್ಲಿ ಕಿಡಿದ ಸೊ ಅದು ಡಿಸೆಂಬರ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಒಂದು ಪಿ ಎಸ್ ಎಕ್ಸಾಮ್ ನಡೀತು ಪಿ ಎಸ್ ಐ ಅದರಲ್ಲಿ ಕೇಳಿರೋ ಪ್ರಶ್ನೆ ಇದು ರಿಪೀಟ್ ಮಾಡಿದಂತೆ ಸೇಮ್ ಯಾವುದೋ ಎರಡು ಸಂಖ್ಯೆಗಳಿದ್ದಾವೆ ಅವನ್ನ ಕೂಡಿದ್ರೆ 25 ಬರುತ್ತೆ ಅಂತೆ ಅವೆರಡೂ ಸಂಖ್ಯೆಗಳನ್ನು ಕಳೆದ್ರೆ ವ್ಯತ್ಯಾಸ 13 ಬರುತ್ತೆ ಅಂತೆ ಆದರೆ ಅವುಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದಾನೆ ವೆರಿ ಸಿಂಪಲ್ ಆಗಿ ಆನ್ಸರ್ ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟರೆ 25 ಮತ್ತು 13ನ ಅಡಿಷನ್ ಮಾಡಿ ಡಿವೈಡ್ ಬೈ 2 ಮಾಡಿರಿ 25+13 ಕೂಡಿದ್ರೆ ಎಷ್ಟಾಗುತ್ತೆ 25+13 ಅಂದರೆ 38 / 2 ಅಂದರೆ 38 ಅರ್ಧ ಅಂದರೆ 19 ಆಗುತ್ತೆ ಅಂದರೆ ಅವೆರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 19 ಅಂತ ಇದೇ ಪ್ರಾಬ್ಲಮ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸಲ್ಲಿ ಸಾಲ್ವ್ ಮಾಡಿದ್ದೀನಿ ನೀವು ಬೇಕಾದ್ರೆ ವಾಚ್ ಮಾಡ್ಬೋದು ಅಂದರೆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 19 ಬಂದಿದೆ ಅಂದರೆ ಇನ್ನೊಂದು ಸಂಖ್ಯೆ ಡೈರೆಕ್ಟಾಗಿ 6 ಅಂತ ಬರಿಬೇಕು ಯಾಕೆ 6 ಬರಿಬೋದು ಅಂದರೆ ಎರಡೂ ಸಂಖ್ಯೆಗಳು ಕೂಡಿದ್ರೆ 25 ಆಗುತ್ತೆ ಅಂದರೆ ಒಂದು 19 ಆಗಿದೆ ಅಂದರೆ ಈ 25ರಾಗಿ ಈ 19 ಕಳೆದ್ರೆ ಇನ್ನೊಂದು ಸಂಖ್ಯೆ 6 ಆಗಿರುತ್ತೆ ಇವಾಗ ನೋಡ್ರಿ 19+6 = 25 ಆಗುತ್ತೆ ಮೊತ್ತ ಅದೇ 19ರಲ್ಲಿ 6 - ಮಾಡಿರಿ 13 ಬರುತ್ತೆ ವ್ಯತ್ಯಾಸ ಅದರ್ವೈಸ್ ನಾವು ಇನ್ನೊಂದು ಸಂಖ್ಯೆನ ಕಂಡುಹಿಡಿಬೇಕಾದ್ರೆ 25 13ನ ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡಿರಿ ಮೈನಸ್ ಮಾಡಿದ್ರೆ 12 ಆಗುತ್ತೆ ಡಿವೈಡ್ ಬೈ 2 ಅಂದರೆ ಇನ್ನೊಂದು ಸಂಖ್ಯೆ 6 ಬರುತ್ತೆ ಅವೆರಡು ಸಂಖ್ಯೆಗಳು ಯಾವ್ಯಾವು ಅಂದರೆ ಒಂದು ಸಂಖ್ಯೆ 19 ಇನ್ನೊಂದು ಸಂಖ್ಯೆ 6 ಅಂತ ಇವೆರಡು ಮಲ್ಟಿಪ್ಲೈ ಮಾಡಿರಿ 19 6 × 114 ಬರುತ್ತೆ 114 ಬರುತ್ತೆ ಸೊ 114 ಇಲ್ಲಿ ಆಪ್ಷನ್ ಬಿನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಕ್ಲಿಯರ್ ನೆಕ್ಸ್ಟ್ 93rd ಕ್ವಶನ್ ನೋಡೋಣ ಇಲ್ಲಿ 1 ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲು ಗಾಡಿ ಒಂದು ಕಂಬವನ್ನು 9 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ ರೈಲು ಗಾಡಿಯ ಉದ್ದ ಎಷ್ಟು ಅಂತ ಕೇಳಿದ್ದೇನೆ ರೈಲು ಗಾಡಿಯ ಉದ್ದ ಅಂದರೆ ಇಲ್ಲಿ ದೂರ ಕಂಡುಹಿಡಿಬೇಕು ಅಂತ ದೂರ = ಕಾಲ / ವೇಗ ಅಂತ ಫಾರ್ಮುಲಾ ಬರೀತೀವಿ ಡಿಸ್ಟೆನ್ಸ್ = ಟೈಮ್ / ಸ್ಪೀಡ್ ಅಂತ ಇಲ್ಲಿ ಟೈಮ್ ಎಷ್ಟು ತಗೊಂಡಿದ್ದಾನೆ ಅಂದರೆ 9 ಸೆಕೆಂಡ್ ಅಂತ ಹೇಳಿದೆಯಲ್ಲ 9 ಸೆಕೆಂಡ್ ಬರೀತೀನಿ ಒಂದು ಟ್ರೈನ್ ಸೊ ಒಂದು ಕಂಬ ದಾಟಲಿಕ್ಕೆ 9 ಸೆಕೆಂಡ್ ಅಂತ ಕೊಟ್ಟಿದ್ದೇನಲ್ಲ 9 ಬರ್ಕೋಬೇಕು ಎಸ್ ಅಂದರೆ ಸ್ಪೀಡು ಗಂಟೆಗೆ 60 ಕಿಲೋಮೀಟ್ರ್ ವೇಗದಲ್ಲಿ ಇದೆಯಲ್ಲ ಸೊ 60 ಬರಿಯನ್ನ ಇದು 60 ಕಿಲೋಮೀಟ್ರ್ / ಅವರ್ ಗಂಟೆಗೆ 60 ಕಿಲೋಮೀಟ್ರ್ ಅಂತ ಸ್ಪೀಡು ಕಿಲೋಮೀಟ್ರ್ / ಅವರಲ್ಲಿ ಕೊಟ್ಟಾಗ ಇದನ್ನು ಮೀಟರ್ / ಸೆಕೆಂಡಿಗೆ ಕನ್ವರ್ಟ್ ಮಾಡಿ ಬರೀಬೇಕು ಯಾಕಂದರೆ ಟೈಮ್ ಇಲ್ಲಿ ಸೆಕೆಂಡ್ ಲೆಕ್ಕದಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ಸ್ಪೀಡನ್ನು ಮೀಟರ್ / ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ × 5/18 ಹಾಕ್ಕಂಡ್ರೆ ಕಿಲೋಮೀಟ್ರ್ / ಅವರಲ್ಲಿರೋ ಸ್ಪೀಡು ಮೀಟರ್ / ಸೆಕೆಂಡಾಗಿ ಕನ್ವರ್ಟ್ ಆಗುತ್ತೆ ಇವಾಗ ಕ್ಯಾನ್ಸಲ್ ಮಾಡಿರಿ ಯಾವಾಗ ಕ್ಯಾನ್ಸಲ್ ಆಗ್ತಾವಂದ್ರೆ 6 × 3 = 8 6 × 10 = 60 ಕ್ಯಾನ್ಸಲ್ ಆಗುತ್ತೆ 3 × 3 = 3 3 × 9 ಕ್ಯಾನ್ಸಲ್ ಆಗುತ್ತೆ ಉಳಿದಿರೋ ಸಂಖ್ಯೆಗಳೆಲ್ಲ ಮಲ್ಟಿಪ್ಲೈ ಮಾಡಿರಿ ಮೇಲಿರೋ 5 × 10 = 50 50 × 3 = 150 ಆಗುತ್ತೆ 150 meters ಬರುತ್ತೆ ಇದು ಕೂಡ ರಿಪೀಟೆಡ್ ಕ್ವಶನ್ 150 meters ಇಲ್ಲಿ ಆಪ್ಷನ್ ಡಿನಲ್ಲಿದೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಕ್ಲಿಯರ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ಬರೋಣ ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಇದು ಕೂಡ
ರಿಪೀಟೆಡ್ ಕ್ವೆಶ್ಚನ್ ವಿಲಕ್ಷಣವಾಗಿರುವ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾನೆ ಇಲ್ಲಿ 3, 5, 11, 17, 21 ಇವೆಲ್ಲವೂ ಬೆಸ ಸಂಖ್ಯೆಗಳಾಗಿದಾವ ಸೋ ಇವೆಲ್ಲವೂ ಬೆಸ ಸಂಖ್ಯೆಗಳಿದ್ದಾವೆ 14 ಮಾತ್ರ ಸಮ ಸಂಖ್ಯೆ ಆಗಿರೋದ್ರಿಂದ ಈ ಗ್ರೂಪ್ ಇಂದ ಹೊರ ಬರ್ತಕ್ಕಂತ ಸಂಖ್ಯೆ 14 ಅಂತ ಹೇಳಬಹುದು 14 ಇಸ್ ಔಟ್ ಆಫ್ ದ ಗ್ರೂಪ್ ಯಾಕಂದ್ರೆ ಉಳಿದಿರೋವೆಲ್ಲವೂ ಬೆಸ ಸಂಖ್ಯೆಗಳು 14 ಮಾತ್ರ ಸಮ ಸಂಖ್ಯೆ ಆಗಿರೋದ್ರಿಂದ 14 ಈ ಗುಂಪಿಂದ ಹೊರ ತಗಿತಾದವಿ ಕಮಿಂಗ್ ಟು ದ ನೆಕ್ಸ್ಟ್ ಪ್ರಶ್ನೆ ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7ನೇದಾಗಿರುತ್ತದೆ ಬಲ ತುದಿಯಿಂದ 14ನೇದಾಗಿಯೂ ಇದೆ ಆ ಸಾಲಿನಲ್ಲಿ ಮೊತ್ತವಾಗಿ ಒಟ್ಟು ಎಷ್ಟು ಮರಗಳಿವೆ ಅಂತ ನೋಡಿ ಒಂದು ಮರ ಏನಿದೆಯಲ್ಲ ಒಂದು ಟ್ರೀ ಸೋ ಒಂದು ಟ್ರೀ ಎಡಭಾಗದಿಂದ ಲೆಫ್ಟ್ ಎಂಡ್ ಇಂದ ಕೌಂಟ್ ಮಾಡಿದ್ರೆ ಲೆಫ್ಟ್ ಎಂಡ್ ಇಂದ ಕೌಂಟ್ ಮಾಡಿದ್ರೆ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ ಸೋ 7ನೇ ಸ್ಥಾನದಲ್ಲಿ ಇದೆ ಅಂತ 7ನೇ ಸ್ಥಾನದಲ್ಲಿ ಇದೆ ಅಂದ್ರೆ ಹಿಂದ್ಗಡೆ 6 ಮರಗಳು ಇರ್ತವೆ ಅಂತ 7th ಪ್ಲೇಸ್ ಅಲ್ಲಿ ಇದೆ ಮರ ಅಂದ್ರೆ ಹಿಂದ್ಗಡೆ 6 ಇರ್ತವೆ ಅಂತ ಅದೇ ರೈಟ್ ಎಂಡ್ ಇಂದ ಕೌಂಟ್ ಮಾಡಿದ್ರೆ ಬಲಬದಿಯಿಂದ ಕೌಂಟ್ ಮಾಡಿದ್ರೆ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ ಅಂದ್ರೆ 14ನೇದು ಇದೆ ಅಂತ ಬಲಗಡೆಯಿಂದ ಎಣಿಸಿದ್ರೆ 14ನೇದು ಅಂತ ಹೇಳಿದ ನಂತರ ಹಿಂದ್ಗಡೆ 13 ಮರಗಳು ಇರ್ತವೆ ಅಂತ ಸೋ ಎಡಗಡೆಯಿಂದ 7ನೇದು ಅಂದ್ರೆ ಹಿಂದ 6 ಇರ್ತಾವ ಬಲಗಡೆಯಿಂದ 14ನೇದು ಅಂದ್ರೆ ಹಿಂದ್ಗಡೆ 13 ಇರ್ತವೆ ಅಂತ ಟೋಟಲ್ ಆ ಸಾಲಿನಲ್ಲಿ ಎಷ್ಟು ಮರಗಳಿದವೆ ಅಂತ ಕೇಳಿದಾನೆ ಸೋ ಇಲ್ಲಿ 13 + 6 19 ಇದು ಒಂದು ಮರ ಅಷ್ಟೇ 20 ಮರಗಳಾಗ್ತವೆ ಆಪ್ಷನ್ ಸಿ ನಲ್ಲಿ ಇದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಅದರ್ವೈಸ್ ವೆರಿ ಸಿಂಪಲ್ ಒಂದೇ ಮರವನ್ನ ಎಡ ತುದಿಯಿಂದ ಮತ್ತು ಬಲ ತುದಿಯಿಂದ ಎಳೆದಾಗ ಒಂದು ಮರದ ಸ್ಥಾನವನ್ನ ಎಡಗಡೆಯಿಂದನೂ ಎಳೆದಾನೆ ಬಲಗಡೆಯಿಂದನೂ ಕೌಂಟ್ ಮಾಡಿ ಎಳೆದಾಗ ನಾವು ಆನ್ಸರ್ ಹೆಂಗ್ ಮಾಡಬಹುದು ಅಂದ್ರೆ ಎಡಗಡೆಯಿಂದ 7ನೇ ಸ್ಥಾನ ಬಲಗಡೆಯಿಂದ ಎಷ್ಟನೇ ಸ್ಥಾನ ಅಂದ್ರೆ 14ನೇ ಸ್ಥಾನ ಇವೆರಡೂ ಕೂಡಿ 21 ಆಗುತ್ತೆ ಎರಡೂ ಕಡೆಯಿಂದ ಒಂದೇ ಮರದ ಸ್ಥಾನ ಎಳೆದಾಗ ಏನು ಮಾಡಬೇಕು 1 ಮೈನಸ್ ಮಾಡ್ರಿ 21 ಮೈನಸ್ 1 ಅಂದ್ರೆ ಆನ್ಸರ್ 20 ಬರುತ್ತೆ ಆಪ್ಷನ್ ಸಿ ನಲ್ಲಿ ಇದೆ ಅದೇ ಕರೆಕ್ಟ್ ಆನ್ಸರ್ ಈ ತರ ಡೈರೆಕ್ಟ್ ಆಗಿ ಆನ್ಸರ್ ಮಾಡಬಹುದು ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಎ ಇಸ್ ಟು ಬಿ ಇಸ್ ಟು ಸಿ ಈಕ್ವಲ್ ಟು 3:4:7 ಆಗಿದೆ ಆದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಸಿನ ಅನುಪಾತ ಎದಕ್ಕೆ ಸಮ ಇರುತ್ತೆ ಅಂತ ಕೇಳಿದಾನೆ ವೆರಿ ಸಿಂಪಲ್ ನೋಡ್ರಿ ಇಲ್ಲಿ ಎ ಅಂದ್ರೆ 3 ಅಂತ ಏನ ಅನುಪಾತ 3 ಇದೆ ಅಂದ್ರೆ ಎ ವ್ಯಾಲ್ಯೂ 3 ತಗೊಳ್ರಿ ಬಿ ನ ರೇಷನ್ 4 ಇದೆ ಅಂದ್ರೆ ಬಿ ವ್ಯಾಲ್ಯೂ 4 ತಗೊಳ್ರಿ ಸಿನ ಅನುಪಾತ 7 ಇದೆ ಅಂದ್ರೆ ಸಿನ ವ್ಯಾಲ್ಯೂ 7 ತಗೊಳ್ರಿ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾನೆ ಇಷ್ಟು ಸಿ ಹೇಳಿದಾನೆ ಇದರ ಅನುಪಾತ ಬರಿಬೇಕು ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಎ ಅಂದ್ರೆ 3 ಬಿ ಅಂದ್ರೆ 4 7 ಸಿ ಅಂದ್ರೆ 7 ಈ ಮೂರು ಕೂಡಬೇಕು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ 3+4 7 7+7 ಎಷ್ಟಾಗುತ್ತೆ 14 ಆಗುತ್ತೆ 14 ಬರೆಯೋಣ ಇಷ್ಟು ಸಿ ವ್ಯಾಲ್ಯೂ ಇಲ್ಲಿ 7 ಇದೆಯಲ್ಲ ಸಿ ಪ್ಲಸ್ ಅಲ್ಲಿ 7 ಹಾಕೊಳ್ರಿ ಇವಾಗ ಕ್ಯಾನ್ಸಲ್ ಮಾಡ್ರಿ 7 1 7 7 2 14 ಕ್ಯಾನ್ಸಲ್ ಆಗಿ ರೇಷ್ಯೋ 2:1 ಬರುತ್ತೆ 2:1 ಆಪ್ಷನ್ ಎ ನಲ್ಲಿದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಕ್ಲಿಯರ್ ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲೊಂದು ಮಿಸ್ಸಿಂಗ್ ನಂಬರ್ ಇದೆ ಈ ಟೇಬಲ್ ಅಲ್ಲಿ ಮಿಸ್ ಆಗಿರೋ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಬರ್ಬೇಕು ನೀವು ವೆರಿ ಸಿಂಪಲ್ ನೋಡ್ರಿ ಇಲ್ಲಿ ನಾವು ರೋ ವೈಸಿಂಗ್ ನೋಡ್ಕೊಂಡಾಗ ಮೊದಲ ಎರಡು ಸಂಖ್ಯೆಗಳು ಕೂಡಿದಾನೆ 6+9 ಆಗುತ್ತೆ ಮುಂದಿನ ಸಂಖ್ಯೆ 8+12 ಇವೆರಡು ಸಂಖ್ಯೆ ಕೂಡ್ರಿ 20 ಆಗುತ್ತೆ ಫಸ್ಟ್ ಎರಡು ಸಂಖ್ಯೆ ಕೊಟ್ಟಿದ್ದಾನೆ 6+9 ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇದೆ 8+12 20 ಆಗುತ್ತೆ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇದೆ ಸೊ ಆನ್ಸರ್ ಬೇಕಾದ್ರೆ 4+6 ಕೂಡ್ರಿ 4+6 ಅಂದ್ರೆ ಆನ್ಸರ್ 10 ಬರುತ್ತೆ 10 ಆಪ್ಷನ್ ಬಿ ನಲ್ಲಿ ಇದೆ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಓಕೆ ಕ್ಲಿಯರ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅವನ ವೇಗ ಕಿಲೋಮೀಟರ್ ಪರ್ ಗಂಟೆಗಳಲ್ಲಿ ಎಷ್ಟಿರುತ್ತೆ ಅಂತ ನೋಡ್ರಿ ಒಬ್ಬ ಅಥ್ಲೀಟ್ ಏನ್ ಮಾಡ್ತಾನೆ ಅಂದ್ರೆ 200 ಮೀಟರ್ ಇರ್ತಕ್ಕಂತ ರೇಸ್ ಅನ್ನ 24 ಸೆಕೆಂಡ್ ಅಲ್ಲೇ ರೀಚ್ ಆಗ್ತಾನೆ ಅಂತ ಹಾಗಾದ್ರೆ ಅವನ್ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಎಷ್ಟು ಅಂತ ಪ್ರಶ್ನೆ ಕೇಳಿದಾನೆ ನೋಡ್ರಿ ನಾವು ಸ್ಪೀಡ್ ಕಂಡುಹಿಡಿಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರೀತೀವಿ ವೇಗ ಈಕ್ವಲ್ ಟು ದೂರ ಬೈ ಕಾಲ ಅಂತ ಸೊ ಇಲ್ಲಿ ದೂರ ಅಂದ್ರೆ ಎಷ್ಟು ಮೀಟರ್ ಇದೆ 200 ಮೀಟರ್ ರೇಸ್ ಇದೆ 200 ಬರೀತಾ ಅದನ್ನ ಡಿವೈಡ್ ಬೈ ಕಾಲ 24 ಸೆಕೆಂಡ್ ಅಂತ ಹೇಳಿದಲ್ಲ 24 ಸೆಕೆಂಡ್ ಬರೀತಾ ಅದನ್ನ 24 ಸೆಕೆಂಡ್ ಸೊ ನೋಡ್ರಿ ಇದು ಮೀಟರ್ ಪರ್ ಸೆಕೆಂಡ್ ಮೇಲ್ಗಡೆ ಮೀಟರ್ ಅಲ್ಲಿ ಇದೆ ಕೆಳಗಡೆ ಸೆಕೆಂಡ್ ಅಲ್ಲಿ ಇದೆ ಅಂದ್ರೆ ನಮಗೆ ಆನ್ಸರ್ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರುತ್ತೆ ವೇಗ ಬಟ್ ಪ್ರಶ್ನೆಯಲ್ಲಿ ಕೇಳಿರೋದು ವೇಗ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೇಳಿರೋದ್ರಿಂದ ಸೊ ಮೀಟರ್ ಪರ್ ಸೆಕೆಂಡ್ ಇಂದ ನಾವು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ 18/5 ಹಾಕೊಂಡು ಸಿಂಪ್ಲಿಫೈ ಮಾಡ್ಬೇಕು
ಸೊ ಇದನ್ನ ಇದು ಇಂಟು 18/5 ಹಾಕಿದೆ ಅಂದ್ರೆ ಅದು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಸಿಗೋ ಸ್ಪೀಡು ಕಿಲೋಮೀಟರ್ ಪರ್ ಅವರ್ಗೆ ಬಂದ್ಬಿಡುತ್ತೆ. ಇವಾಗ ಕ್ಯಾನ್ಸಲ್ ಮಾಡ್ರಿ, ಅವರ ಕ್ಯಾನ್ಸಲ್ ಅಂದ್ರೆ 5 1/5 ಇದು 200 ಇದೆಯಲ್ಲ, 5 4 20 ಇನ್ನೊಂದು 0 ಪಕ್ಕ ಬರೀತಾನೆ. ನೆಕ್ಸ್ಟ್ 6 3 18 6 4 24 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 4 1/4 40 ಕ್ಯಾನ್ಸಲ್ ಆಗಿ ಇಲ್ಲಿರೋ 10 ಇಲ್ಲಿರೋ 3 ಮಲ್ಟಿಪ್ಲೈ ಮಾಡ್ರಿ, 10 × 3 ಅಂದರೆ 30 km/h ಆಗುತ್ತೆ. 30 km/h ಅನ್ನೋದು ಆಪ್ಷನ್ ಡಿನಲ್ಲಿದೆ, ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೋಡ್ರಿ, ಇದಿಷ್ಟು ಈ ಡಿ ಆರ್ ಎಕ್ಸಾಮಲ್ಲಿ ಕೇಳಿರೋ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳ ವಿಶ್ಲೇಷಣೆ. ಸೊ ಎಲ್ಲ ತುಂಬ ಈಸಿ ಕ್ವಶನ್ಸ್ ಕೇಳಿದ್ದಾನೆ, ಕೆಲವೊಂದು ರಿಪೀಟೆಡ್ ಕ್ವಶನ್ಸ್ ಕೇಳಿದ್ದಾನೆ. ಸೊ ಐ ಹೋಪ್ ಆಲ್ ಆಫ್ ಯು ಆನ್ಸರ್ಡ್ ಕರೆಕ್ಟ್ಲಿ ಅಂತ ಹೇಳ್ಬೋದು. ನೀವೆಲ್ಲರೂ ಈ ಪ್ರಶ್ನೆಗಳಿಗೆ ಕರೆಕ್ಟ್ ಆನ್ಸರ್ ಮಾಡಿರ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.